cyclists around the world in the last century have stood up for many causes, but in many ways, the bunch of you who are here, we would like to record your presence here and make sure people know that you rode for a cause that is not a choice but a must. So this Kaveri Kugu, Kaveri calling, did it actually stuck to you back then or how was it? At that time, she didn't need our care. We were just enjoying her care. Today, unfortunately, she needs our care. Very sad. A life that's much larger than us, a life which runs for millions of years, and we are puny creatures who come and go, but we've put her down on the knees right now. ಕಾವೇರಿ ಕೂಗುತ್ತಿದ್ದಾಳೆ ಅನ್ನುವ ಕ್ಯಾಪ್ಷನ್ನೊಂದಿಗೆ ಇವತ್ತು ಹೊರಟಿರುವಂಥದ್ದು, ಇದು ಸದ್ಗುರುಗಳಿಗಲ್ಲ, ನಮಗಾಗಿ ಸದ್ಗುರುಗಳು ಮಾಡ್ತಾ ಇರ್ತಕ್ಕಂಥ ಒಂದು ದೊಡ್ಡ ಅಭಿಯಾನ ಆಯಿತು. ತಾವು ಒಂದು ಹೊಸ ಯೋಜನೆ ಮತ್ತು ಸರ್ಕಾರದ ಕಣ್ಣು ತೆರೆಸಿರ್ತಕ್ಕಂಥದ್ದಕ್ಕೆ ನಿಮಗೆ ಶತಕೋಟಿ ನಮಸ್ಕಾರ. ಮನುಷ್ಯ ಸತ್ತರೆ ಮಣ್ಣಿಗೆ, ಮಣ್ಣೇ ಸತ್ತೋದ್ರೆ ಈ ನೆಲೆಗೆ. ಇತ್ತೀಚಿನ ದಿನಗಳಲ್ಲಿ ನಶಿಸಿ ಹೋಗುತ್ತಿರತಕ್ಕಂಥ ಫಲವತ್ತತೆಯನ್ನು ಕಾಪಾಡಿಕೊಳ್ಬೇಕಾದ್ರೆ ಕೃಷಿ ಅರಣ್ಯ ಬಹುಪಾಲು ವಹಿಸುತ್ತೆ ತನ್ನ ಎಲೆಯ ಮೂಲಕ ಮತ್ತು ಬೇರುಗಳ ಮೂಲಕ. ಬಿದ್ದಂಥ ನೀರನ್ನ ಬಿದ್ದಲ್ಲೇ ಶೇಖರಣೆ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಈ ದುರಂತಕ್ಕೆ ಅಂದರೆ ನಮಗೆಲ್ಲ ಒಂದು ಅಭ್ಯಾಸ ಇದೆ, ಅಲಾರಂ. ಸೊ ಅಲಾರಂನ್ನು ಬಾರಿಸೋದಕ್ಕೆ ಅಂಥೇಳಿ ಆ ಭಗವಂತನ ರೂಪದಲ್ಲಿ ಸದ್ಗುರುಗಳು ಬಂದಿದ್ದಾರೆ. ಸಿ, ನಾನು ಕನ್ನಡದವ್ರು ಇಲ್ಲ, ನಾನು ಪಂಜಾಬಿನ ನಾರ್ತಿಂದ ಬಂದಿರೋದು. ಬಟ್ ಈ ಕಾವೇರಿ ತಾಯಿ ನನಗೂ ನೀರು ಕೊಟ್ಟಿದೆ, ಊಟನೂ ಕೊಟ್ಟಿದೆ. ನಾನು ಈ ವೇದಿಕೆ ಮೇಲೆ ನಿಂತ್ಕೊಂಡು ಒಂದು ಕಾವೇರಿ ಬಗ್ಗೆ ಮಾತಾಡೋದು, ಒಂದು ರೈತರು ಇಲ್ಲ ಅಂದರೆ ನಾವು ಯಾರೂ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಆಗಲ್ಲ, ತಿನ್ನೋಕ್ಕೂ ಆಗಲ್ಲ, ನೀರು ಕುಡಿಯೋಕ್ಕೂ ಆಗಲ್ಲ. ಸೊ ದಯವಿಟ್ಟು ಬನ್ನಿ, ಎಲ್ಲರೂ ರೈತರಿಗೂ ಸೇವ್ ಮಾಡೋಣ. ನಮ್ಮ ಕಾವೇರಿ ತಾಯಿ, ನನ್ನ ತಾಯಿ, ನಮ್ಮ ಎಲ್ಲರೂ ತಾಯಿನ ಕಾಪಾಡೋಣ. ಯಾಕಂದರೆ ನಾವು ಅದು ಇವತ್ತು ಮಾಡಿಲ್ಲ ಅಂದರೆ ನಾಳೆ ನಾವು ಕಂಪ್ಲೇಂಟ್ ಮಾಡೋ ಅಧಿಕಾರ ಇರಲ್ಲ. ಈ ಕಾವೇರಿ ಕೂಗು ಅನ್ನೋದು ಎಷ್ಟೋ ಪ್ರಾಜೆಕ್ಟ್ಸ್ ಇದೆ, ಇನ್ನೊಂದು ಅಂತ ತಿಳ್ಕೊಬಾರ್ದು ನಾವು, ಯಾಕೆಂದರೆ ನಮಗೆ ಈ ಅವಕಾಶ ಒಂದೇ ಸಾರಿ ಸಿಗೋದು. ನೋಡಿದ್ರೆ ನಮ್ಮ ಮಕ್ಕಳು ಈ ದೇಶದಲ್ಲಿ ಬಾಳಬಾರ್ದು ಅಂತ ನಾವು ನಿರ್ಣಯಿಸ್ದಂಗೆ ಕಾಣ್ತಾ ಇದೆ. ಈ ದೇಹ ಮಣ್ಣು ತಾನೆ, ಇದು ಈವಾಗಲೇ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ. ಮಣ್ಣು ಮಾಡಿದಾಗ ತಿಳ್ಕೊಂಡ್ರೆ ಏನು ಪ್ರಯೋಜನ ಅಂತ ಕೇಳ್ತೀನಿ. ಕಾಡಲ್ಲಿರೋದು ಮರ ಅಲ್ಲ, ನಮ್ಮ ಜಮೀನಲ್ಲಿರೋ ಮರ ಕಡಿದ್ರೇ ಅರೆಸ್ಟ್ ಮಾಡ್ಲಿಕ್ಕೆ ಬರ್ತಾರೆ. ಈ ಥರ ಕಾನೂನು ಇಟ್ಕೊಂಡು ಯಾರು ಮರ ಬೆಳೆಸ್ತಾರೆ? ಇದರಿಂದ ಸರ್ಕಾರ ಜೊತೆ ಈಗ ನಮಗೆ ನಡೀತಾನೆ ಇದೆ ಒಂದು 5 ವರ್ಷದಿಂದ. ಈಗ ಅವನಿಷ್ಟಕ್ಕೆ ಏನು ಮಾಡಬೇಕು, ಅವನು ಅದು ಮಾಡಲಿಕ್ಕೆ ಒಂದು ಸ್ವತಂತ್ರ ಇರಬೇಕು ಅಂತ ಒಂದು ಕಾನೂನು ಮಾಡ್ತಾ ಇದ್ದೀವಿ. ಈಗ ಕರ್ನಾಟಕದ ಸರ್ಕಾರ, ತಮಿಳ್ನಾಡು ಸರ್ಕಾರ ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ನಮ್ಮ ಉದ್ದೇಶ ಏನಂದರೆ, ಈ 12 ವರ್ಷದಲ್ಲಿ ಈ ಕಾವೇರಿ ಮತ್ತೆ, ನಾನು 50 ವರ್ಷದಿಂದ ಹೇಗೆ ನೋಡಿದೆ ಕಾವೇರಿ, ಮತ್ತೆ ಕಾವೇರಿ ನಾವು ಆ ಥರ ನೋಡಬೇಕು ಅಂತ ನೀವೆಲ್ಲ ಒಂದು ಶಪಥ ಮಾಡಬೇಕು ಈಗ. ಹ್ಞೂ.